ಗಂಗಾ ಮಾಡೋದಕ್ಕೆ ನಮ್ಮದು ಏನು ಪ್ರೊಸೀಜರ್ ಇದಾಗಿದೆ, ಬಂಗಾರಪೇಟೆಯಲ್ಲಿ ಸುಮಾರು 20-18 ವರ್ಷದಿಂದ ಯಾವ 18-20 ವರ್ಷದಿಂದ ಯಾವುದೇ ಸೌಲತ್ತುಗಳಿಲ್ಲ ನಮ್ಮ ಕಾರ್ಮಿಕರಿಗೆ, ಯಾವುದೇ ಸೌಲತ್ತುಗಳಿಲ್ಲ, ಸರಿಯಾಗಿ ಪೇಮೆಂಟ್ಗೆ ಮಾಡ್ತಾ ಇಲ್ಲ, ನಾವು ಏನಾದರೂ ಕೇಳಕ್ಕೆ ಹೋದ್ರೆ ಏನೋ ಒಂದು ಒತ್ತಡ. ಪ್ಲಸ್ ನಮ್ಮ ಅಣ್ಣ ತಮ್ಮ ಅಣ್ಣಂದ್ರಿಗೆ ಸುಮಾರು 15-16 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಪರ್ಮನೆಂಟ್ ಮಾಡಿ ಅಂದರೆ ಏನೋ ಒಂದು ಬಂದಲ್ಲ, ಏಜ್ ಲಿಮಿಟ್ ನೋಡ್ತಾ ಇದ್ದಾರೆ. ಏಕೆ ತಗೊಂಡೋಗ ಏಜು ನೀವೆಲ್ಲ ತಗೊಂಡಿಲ್ವಾ, ತಗೊಂಡೋಗ ಬರ್ತ್ ಸರ್ಟಿಫಿಕೇಟ್ ತಗೊಂಡಿಲ್ವಾ, ಸೀನಿಯಾರಿಟೀಸ್ ತಗೊಂಡಿಲ್ವಾ? ಸೀನಿಯಾರಿಟಿ ವೈಸ್ ಮಾಡಿ ಅಂದರೆ ಏನೋ ಒಂದು ಮಾಡಿ 10 ಜನಕ್ಕೆ ಪರ್ಮನೆಂಟ್ ಮಾಡ್ತೀನಿ ಅಂತೇಳಿ 20 ಜನ ಲಿಸ್ಟ್ ಆಗ್ತಾರೆ, 20 ಜನ ಲಿಸ್ಟ್ ಆಗ್ತಾರೆ, ಇನ್ನೊಂದು 20 ಜನ ಹೋಗಿ ಅಬ್ಜೆಕ್ಷನ್ ಆಗ್ತಾಯಿದ್ದಾರೆ, ಅದೇ ಹೊಡೆದಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಒತ್ತು ಪರ್ಮನೆಂಟ್ ಅನ್ನೋದು ಇದುವರೆಗೂ ಮಾಡೇ ಇಲ್ಲ, ಕೇವಲ 26 ಜನ ಪರ್ಮನೆಂಟ್ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಇದರಲ್ಲಿ, ಅದರಲ್ಲೂ 4 ಜನ ರಿಟೈರ್ಡ್ ಆಗಿದ್ದಾರೆ. 26 ಜನ ಇಟ್ಕೊಂಡೇ ನೀವು ಬಂಗಾರಪೇಟೆ ಕ್ಲೀನ್ ಮಾಡ್ತಾ ಇದ್ದೀರ ಇಷ್ಟು ವರ್ಷದಿಂದ ಸಮಯ, ಬಂಗಾರಪೇಟೆಯಲ್ಲಿ 26 ಜನ ಪರ್ಮನೆಂಟಾಗಿ ಇಟ್ಕೊಂಡೇ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ನಾವೆಲ್ಲ ಕಾರ್ಮಿಕರಲ್ವಾ, ನಾವೆಲ್ಲ ಕೆಲಸ ಮಾಡೋದಿಲ್ವಾ? ಅದೇ ನೀವು ಅಧಿಕಾರಿಗಳು ಕಾಲಲ್ಲಿ ತೋರಿಸಿದ್ದೆಲ್ಲ ನಾವು ಕೈಯಲ್ಲಿ ಮಾಡ್ತಾ ಇದ್ದೀರಿ ಹೊತ್ತು ನಮ್ಮ ಮೇಲೆ ಒಂದು ಕಾಳಜಿ ಅನ್ನೋದಿಲ್ವಾ ನಿಮಗೆ? ಇಲ್ಲ ಮಾಡೋಣ, ನಾವು ಒಂದು 20 ಜನ ಮಾಡೋಣ, ನೀವು 20 ಜನ ನೆಕ್ಸ್ಟ್ ಇಷ್ಟನ್ನು ಮಾಡೋ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅನ್ನೋ ಇದೇ ಇಲ್ಲ ಸರ್. ನಮ್ಮ ಬಂಗಾರಪೇಟೆ ತಾಲೂಕಾಗಲಿ ಕೋಲಾರ ಡಿಸ್ಟಿಕ್ಕಲ್ಲೇ ಆಗಲಿ ಯಾವುದೇ ಪುರಸಭೆಯಲ್ಲಿ ಮಾಡ್ತಾ ಇಲ್ಲ. ಮೇನ್ ಇಂಟೆನ್ಷನ್ ಅದಕ್ಕೋಸ್ಕರ ನಾವು ಸಂಘ ಮಾಡಿ ಹೋರಾಟ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀರಿ. ಇಷ್ಟು ವರ್ಷದಿಂದ ಹೆಂಗೋ ಹೋಯ್ತು, ಈ ವರ್ಷದಿಂದ ನಾವು ಮಾಡಿ ಸಾಧಿಸೋಣ ಅಂತ ನಾವು ಸಂಘಕ್ಕೆ ಮಾಡಿದ್ದೀರಿ. ಮೇನು ನಮ್ಮ ಕಾರ್ಮಿಕರೆಲ್ಲ ಸೇರಿ ನನ್ನ ಅಧ್ಯಕ್ಷನಾಗಿ ಪೌರ ಕಾರ್ಮಿಕರ ಸಂಘ ಅಧ್ಯಕ್ಷನಾಗಿ ಬಂಗಾರಪೇಟೆ ತಾಲೂಕಿಗೆ ನಮ್ಮ ಮುನ್ಸಿಪಾಲ್ಟಿಗೆ ಅಧ್ಯಕ್ಷನಾಗಿ ನಿಲ್ಲಿಸಿದ್ದಾರೆ. ಆದ್ದರಿಂದ ತೊಂದರೆ ಬರ್ದಿರ, ಯಾವುದೇ ರೀತಿ ತೊಂದರೆ ನಾವು ಕೊಡ್ದಿರ ಯಾವುದೇ ಅಧಿಕಾರಿಗಳಿಗೆ, ನಮ್ಮ ಸೌಲತ್ತು ನಾವು ಪಡ್ಕೊಂಡು ಗೌರ್ಮೆಂಟಿಂದ ಯಾವುದೇ ಸೌಲತ್ತು ಅಂತ ನಾವು ಪಡ್ಕೊಂಡು ಮುಂದುವರ್ಸಕ್ಕೆ ಹೋಗ್ಬೇಕು ಅಂತ ನಾನು ಸಂಘ ಮಾಡಿದ್ದೀನಿ. ಪ್ಲಸ್ ಜುಲೈ 1 ಓವರ್ಆಲ್ ಕರ್ನಾಟಕ ಸ್ಟ್ರೈಕ್ ಮಾಡೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣ ಅವರು ಡಿಸೈಡ್ ಮಾಡಿದ್ದಾರೆ. ಆಲ್ರೆಡಿ 31 ಜಿಲ್ಲೆಯಲ್ಲಿ ಆ ಜಿಲ್ಲೆ ಆ 31 ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿ ಈ ಥರ ಆಗ್ತಾ ಇದೆಯಪ್ಪ, ಸುಮಾರು 20 ವರ್ಷದಿಂದ ಸರ್ಕಾರ ನಮ್ಮ ಗೂಬೆ ಕುಡಿಸ್ತಾ ಇದೆ, ಯಾವುದೇ ರೀತಿ ಪರ್ಮನೆಂಟ್ಗಳು ಮಾಡ್ತಾ ಇಲ್ಲ, ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ 31 ಜುಲೈ 31 ಕಂಪ್ಲೀಟ್ ಬಂದ್, ಕೆಲಸ ಕಾರ್ಯ ಮುಟ್ಟೋದಿಲ್ಲ, ಪರ್ಕೆ ಎತ್ತೋದಿಲ್ಲ, ಕಸ ಗುಡಿಸೋದಿಲ್ಲ, ಮೋರಿಗಳೆತ್ತೋದಿಲ್ಲ, ಗಾಡಿಗಳೆತ್ತೋದಿಲ್ಲ, ಎಲ್ಲ ಡ್ರೈವರು ಪಂಪಸ್ಸು ಮತ್ತು ನೀರು ಸರಬರಾಜು ಅವರು ಎಲ್ಲ ಸೇರಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಆ ಸ್ಟ್ರೈಕ್ 1 ಆಗಲಿ 15 ಆಗಲಿ ಕಂಟಿನ್ಯೂಸ್ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತೀರಿ, ಒತ್ತು ಕೆಲಸಗಳಿಗೆ ಬರೋದಿಲ್ಲ. ನಮ್ಮ ಡಿಮ್ಯಾಂಡು ಎಲ್ಲ ಕಾರ್ಮಿಕರಿಗೂ, ನೀರು ಸರಬರಾಜು, ಡ್ರೈವರ್ಸ್, ಲೋಡರ್ಸ್, ಕ್ಲೀನರ್ಸ್, ಪೌರ ಕಾರ್ಮಿಕರು, ಸ್ವೀಪರ್ಸ್ ಎಲ್ಲರಿಗೂ ಕಾಯಂ ಮಾಡಬೇಕು, ಅದೇ ನಮ್ಮ ಡಿಮ್ಯಾಂಡ್, ಇವತ್ತು ಬೇರೆ ಏನೂ ಇಲ್ಲ, ನಮ್ಮ ಕಾಯಂ ಕಾಯಂ. ಸರ್ಕಾರಿ ಸಿಗ್ತಾ ಇಲ್ಲ ಸರ್, ಸರ್ಕಾರದಿಂದ ಯಾವ ಸೌಲಭ್ಯ ಬರೀ ಪರ್ಮನೆಂಟ್ ಅವ್ರಿಗೆ ಅಂದರೆ ಪರ್ಮನೆಂಟ್ ಅವ್ರಿಗೆ ಮಾತ್ರ ಸೌಲತ್ತುಗಳಿದೆ. ಒಂದು ಬ್ಯಾಂಕಲ್ಲಿ ಲೋನ್ ಬಿಟ್ಟು ಕೇಳಬೇಕಾದ್ರೂ ನಾವು ಹೋದರೆ ಪರ್ಮನೆಂಟ್ ಆಗಿದೆಯಪ್ಪ ಅಂತ ಕೇಳ್ತಾರೆ ಬ್ಯಾಂಕ್ ಅವರು. ಪರ್ಮನೆಂಟ್ ಅವ್ರು ಅದೇ ಒಬ್ಬ ಲೋನ್ ಹಾಕಿದ್ರೆ 7-8 ಲಕ್ಷ ಸಿಗ್ತಾ ಇದೆ, ಅದೇ ನಮ್ಗೆ 1 ಲಕ್ಷ ರೂಪಾಯಿ ತಕ್ಕೊಡೋ ಸರ್ಕಾರ ಇಲ್ಲ. ಯಾಕಂದರೆ ನಾವು ಕಾರ್ಮಿಕರಲ್ಲ ಅಂತೆ, ನಾವು ಕೆಲಸ ಮಾಡ್ತಾ ಇಲ್ವಂತೆ, ಸ್ವಚ್ಛತೆ ಮಾಡ್ತಾ ಇಲ್ವಂತೆ. ಸ್ವಚ್ಛತೆ ಮಾಡ್ದಿರಾ ಇದ್ರೆ ಹಿಂಗೆ ಇಷ್ಟು ಈ ಸಿಟಿ ಇಷ್ಟು ಕ್ಲೀನಾಗಿರತ್ತಾ? ಖಾಲಿ 26 ಜನ ಪರ್ಮನೆಂಟ್ ಅವ್ರು ನಿಕ್ಕೊಂಡು ಸ್ವಚ್ಛತೆ ಮಾಡಿದ್ರೆ ಕ್ಲೀನಾಗಿರತ್ತಾ ಸರ್? 80 ಜನ ಇದೆ ಮಹಿಳೆಯರು, ಸುಮಾರು 30-33 ಜನ ಇದ್ದೀವಿ ಮಹಿಳೆಯರು. ಬೆಳಿಗ್ಗೆ 5 ಎದ್ದು ಕೆಲಸ ಮಾಡಿಕೊಂಡು ಅವ್ರ ಮಕ್ಕಳು ಇದನ್ನ ನೋಡ್ಕೊಂಡು ಅವ್ರ ಸಂಸಾರ ನೋಡ್ಕೊಂಡು ಎಲ್ಲ ಮಾಡ್ತಾ ಇದ್ರು. ನಮ್ಮ ಸರ್ಕಾರಕ್ಕೆ ಮಾನವೀಯತೆ ಅನ್ನೋದೇ ಇಲ್ಲ. ನಿಮಗೆ ಕಾಲಕ್ಕೆ ಸರಿಯಾಗಿ ಪೇಮೆಂಟ್ ಕೊಡ್ತಾ ಇದ್ದಾರಾ ಸರ್? ಏನೇ ಒಂದು ಯಾವುದೋ ಒಂದು ತೊಂದರೆ, ಯಾವುದೋ ಒಂದು ರೀಸನ್ ಹೇಳ್ತಾ ಇದ್ದಾರೆ. ಇದೇ ವರ್ಷ ಅಲ್ಲ, 18 ವರ್ಷದಿಂದ ಅದೇ. ಸ್ವಲ್ಪ ಜೋರಾಗಲಿ, ಏ ಯಾರನ್ ಸೌಂಡ್ ಸ್ವಲ್ಪ ಜೋರಾಗಲಿ ಸರ್. ಎಲ್ಲ ನಮ್ಮ ಪೌರಕಾರ್ಮಿಕ ಸಂಘದ ಬಂಗಾರಪೇಟೆ ಪೌರಕಾರ್ಮಿಕ ಮಹಾಸಂಘ ಬಂಗಾರಪೇಟೆ ಸಾಕೆ, ನಾವು ಇವಾಗ ಇಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ, ನಮಗೆ ಬಂಗಾರಪೇಟೆಯಿಂದ ಸುಮಾರು 20-10
ಒಂದು 20 ಮೇಲೆ 20 ವರ್ಷ ಮೇಲೆ ಮಾಡಿದವರು ಇಲ್ಲೆಲ್ಲ ಸೇರಿದೀವಿ ಏನು ಇಲ್ಲಿ ಉದ್ದೇಶ ಅಂದ್ರೆ ನಮಗೆ 20 ವರ್ಷದಿಂದ ನಮ್ಮ ಬಂಗಾರಪೇಟೆ ಪುರಸಭೆಯಲ್ಲಿ ಏನು ಅನುಕೂಲ ಆಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡಿ ಮಾಡಿ ಏಜ್ ಆಗಿಬಿಟ್ಟಿದೆ 45 ವರ್ಷ ದಾಟಿಬಿಟ್ಟಿದ್ದಾರೆ ನಮಗೆ ಅನುಕೂಲ ಮಾಡ್ಕೊಳ್ಳಿ ಏನು ಅನುಕೂಲ ಅಂದ್ರೆ ನೇಮಕಾತಿ ಮಾಡ್ಕೊಡಿ ಸುಮಾರು 4-5 ವರ್ಷದಿಂದ ನಾವು ಹೇಳ್ತಾನೆ ಇದೀವಿ 4 ವರ್ಷದಿಂದ ನಾವು ಒಂದು ಹೋರಾಟ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಆರ್ಡರ್ ಕಾಪಿ ತಗೊಂಡು ನಮಗೆ ಮಾಡ್ಕೊಡಿ ಅಂತ ನಾವು ಬೇಡಿಕೆ ಇತ್ತು ಆವಾಗ ಆ ಕಾಲದಿಂದ ಈ ಕಾಲದವರೆಗೂ ನಮಗೆ ಏನು ಅನುಕೂಲ ಆಗಿಲ್ಲ ನಾವು ಇವಾಗ ಸೇರಿರೋ ಉದ್ದೇಶ ಅಂದ್ರೆ ಜುಲೈ 1 ರಿಂದ ನಮ್ಮ ಕರ್ನಾಟಕ ಸ್ಟೇಟ್ 31 ಜಿಲ್ಲೆ ಏನಿದೆ ಆ ಜಿಲ್ಲೆ ಸಮೇತ ಎಲ್ಲರೂ ನಮ್ಮ ಜಿಲ್ಲಾಧಿಕಾರಿ ಮುಂದೆ ಉಗ್ರ ಹೋರಾಟ ಮಾಡಬೇಕು ಅಂತ ಬಿಟ್ಟು ಇಲ್ಲಿ ಸೇರಿರೋ ಉದ್ದೇಶ